ಹಾಯ್ ಹಲೋ ನಮಸ್ತೆ ಎಲ್ಲ ಮನಕಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ. ಇವತ್ತು ನಾನೊಂದು ಚಿತ್ರದ ವಿಮರ್ಶೆಯನ್ನು ಕೊಡಲಿಕ್ಕೆ ಬಂದಿದ್ದೇನೆ. ಆ ಚಿತ್ರ ಬಿಡುಗಡೆಯಾಗಿ ಸುಮಾರು 10 ದಿನ ಕಳೆದಾದ್ಮೇಲೂ ಇವತ್ತು ಆ ಚಿತ್ರದ ಬಗ್ಗೆ ವಿಮರ್ಶೆ ಕೊಡಲಿಕ್ಕೆ ಬಂದಿರೋದು. ಆ ಚಿತ್ರ ಇನ್ನೇನು 15 ದಿನಗಳಲ್ಲಿ ಅಮೆಜಾನ್ ಪ್ರೈಮ್ನಲ್ಲಿ ಬರ್ತಾ ಇದೆ. ಆದ ಕಾರಣಕ್ಕೆ ಈ ಚಿತ್ರ ಪ್ಯಾನ್ ಇಂಡಿಯಾ ಚಿತ್ರ, ಇನ್ನೊಂದು ಅತ್ಯದ್ಭುತವಾದ ಚಿತ್ರ ಅಂತಲೇ ಹೇಳ್ಬೋದು. ಜನರಿಗೆ ತುಂಬ ಕುತೂಹಲವನ್ನು ಮೂಡಿಸಿದ್ದ ಹಾಗೂ ಈ ಚಿತ್ರದ ಬರುವಿಕೆಯನ್ನು ಕಾದಿದ್ದ ಕನ್ನಡ ಸಿನಿ ಪ್ರೇಮಿಗಳಿಗೆ ಈ ಚಿತ್ರ ಅಷ್ಟೇನು ತೃಪ್ತಿ ತಂದುಕೊಡಲಿಲ್ಲ ಅಂತ ನನಗನ್ನಿಸುತ್ತೆ. ಯಾಕಂದರೆ ಇತ್ತೀಚೆಗೆ ಅಂದರೆ ಇತ್ತೀಚಿನ ಹೀರೋಗಳಲ್ಲಿ ಮಲ್ಟಿ ಸ್ಟಾರರ್ ಅನ್ನೋ ಕಾನ್ಸೆಪ್ಟ್ ತುಂಬ ಕಡಿಮೆ ಬರ್ತಿದ್ರು ಕೂಡ, ಇದರಲ್ಲಿ ಮಲ್ಟಿ ಸ್ಟಾರ್ ಅಂದರೆ 3 ಸ್ಟಾರ್ ಹೀರೋಗಳು ಈ ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡಿರೋದು ಒಂದು ಕುತೂಹಲಕ್ಕೆ ಕಾರಣ ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು. ಪ್ರೇಮ್ ನಂತರ ನಮ್ಮ ಚಿತ್ರರಂಗದಲ್ಲಿ ಆ ಸಾಹಸಕ್ಕೆ ಕೈ ಹಾಕಿದ್ದು ನಮ್ಮ ನಿಮ್ಮ ಮೆಚ್ಚಿನ ತಾಜ್ಮಹಲ್, ಚಾರ್ಮಿನಾರ್, ಬ್ರಹ್ಮ, ಐ ಲವ್ ಯು ಅಂತ ಒಳ್ಳೆಯ ಚಿತ್ರಗಳನ್ನು ಕೊಟ್ಟಂಥ ನಿರ್ದೇಶಕ ಆರ್ ಚಂದ್ರು. ಎಸ್ ಕರೆಕ್ಟ್, ನೀವು ಅಂದ್ಕೊಳ್ತಾ ಇರೋದು ನಾನು ಮಾತಾಡೋಕ್ಕೆ ಬಂದಿರೋ ಚಿತ್ರ ಕಬ್ಜಾ. ಕಬ್ಜಾ ಚಿತ್ರ ಬಿಡುಗಡೆಗೂ ಮುನ್ನ ತುಂಬಾ ಸದ್ದು ಮಾಡಿತ್ತು. ಇಡೀ ಆಲ್ ಓವರ್ ಇಂಡಿಯಾದಲ್ಲೂ ಕೂಡ ಅಷ್ಟೇ ಮಟ್ಟಿನ ನಿರೀಕ್ಷೆಯನ್ನು ಹುಟ್ಟಿತ್ತು. ಅದಕ್ಕೆ ಮುಖ್ಯ ಕಾರಣ ನಮಗೆ ಗೊತ್ತಿರೋ ನಮ್ಮ ಪ್ರೀತಿಯ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು. ಇಡೀ ಭಾರತಕ್ಕೆ, ಭಾರತದ ತುಂಬ ದೊಡ್ಡದಾದ ನಿರ್ದೇಶಕರಿಗೂ ಕೂಡ ಇವರು ದೊಡ್ಡ ಇನ್ಸ್ಪಿರೇಷನ್ ಹಾಗಂತ ಶಂಕರ್ ಅವರು ಕೂಡ ಹೇಳಿದ್ದಾರೆ. ಸೊ ಅಂಥ ನಿರ್ದೇಶಕರು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಒಂದು ಮೂವಿಗೆ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಅವ್ರು ತುಂಬ ಆಲೋಚನೆ ಮಾಡಿ ಸ್ಟೋರಿ ಬಗ್ಗೆ ಕೇಳ್ಬಿಟ್ಟು ಡೈರೆಕ್ಟ್ರ್ ಬಗ್ಗೆ ತಿಳ್ಕೊಂಬಿಟ್ಟು ಆ್ಯಕ್ಟ್ ಮಾಡಿ ಉಟ್ಕೊಂಡಿರ್ತಾರೆ ಅಂದಮೇಲೆ ತುಂಬ ನಿರೀಕ್ಷೆಯನ್ನು ಹುಟ್ಟಿಸಿರ್ತಾರೆ. ಅದರಲ್ಲಿ ನಮ್ಮ ಬಾದಶಾ ಕಿಚ್ಚ ಸುದೀಪ್ ಅವರು ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಹೈಪ್ ಕ್ರಿಯೇಟ್ ಮಾಡಿತ್ತು. ಚಿತ್ರದ ಬಿಡುಗಡೆ ಡೇಟ್ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಹೃದಯದಲ್ಲಿ ಉಳಿದಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೆ ರಿಲೀಸ್ ಮಾಡಿದ್ದಂತೂ ಇಡೀ ಕನ್ನಡ ಸಿನಿ ಪ್ರೇಮಿಗಳಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಂತೂ ತುಂಬಾ ಸಂತೋಷ ಆಗಿತ್ತು. ಕೊನೆಗಳಿಗೆ ಅಂದರೆ ಚಿತ್ರದ ಸುಮಾರು 1 ವಾರ ಇದ್ದಂಗೆ ಅದರಲ್ಲಿ ನಮ್ಮ ಕರುಣಾಳ ಚಕ್ರವರ್ತಿ ಶಿವಣ್ಣ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ಜನಗಳಿಗೆ ಒಂದು ಡಬಲ್ ಲೈಫ್ ಕ್ರಿಯೇಟ್ ಮಾಡಿತು. ಸೊ ಇಷ್ಟೆಲ್ಲ ನಿರೀಕ್ಷೆಗಳನ್ನು ಹುಟ್ಟಿಸ್ಕೊಂಡು ಚಿತ್ರ ರಿಲೀಸ್ ಆದಮೇಲೆ ಆ ನಿರೀಕ್ಷೆಯನ್ನು ಉಳಿಸ್ಕೊಳ್ತಾ ಅನ್ನೋದನ್ನು ನಾನು ನಿಮಗೆ ಹೇಳಕ್ಕೆ ಬಂದಿದ್ದೆ. ಸೊ ಮೊದಲಿಗೆ ಕಬ್ಜಾ ಅಂದರೆ ಏನು, ಕಬ್ಜಾದ ಮೇನ್ ಸ್ಟೋರಿ ಪ್ಲಾಟ್ ಏನು ಅನ್ನೋದನ್ನು ನಿಮ್ಗೆ ಹೇಳ್ತೇನೆ. ಕಬ್ಜಾದ ಸ್ಟೋರಿ ಪ್ಲಾಟ್ ಏನು ಅಂದರೆ, ಕಬ್ಜಾದ ಈ ಕಥೆ ನಡೆಯೋದು 1942 1986 ಅಂದರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆಯಿಂದ ಸ್ವಾತಂತ್ರ್ಯದ ನಂತರ. ಸೊ ಇದರಲ್ಲಿ ಸಣ್ಣ ಪ್ಲಾಟ್ ನಾನು ಹೇಳೋದಾದರೆ, ಅಮರೇಶ್ವರ ಎಂಬುವರು ಒಬ್ಬ ಫ್ರೀಡಮ್ ಫೈಟರ್, ಆ ಫ್ರೀಡಮ್ ಫೈಟರ್ನ ಬ್ರಿಟಿಷ್ ಅವರು ಕೊಲೆ ಮಾಡ್ತಾರೆ. ಅಮರೇಶ್ವರ ಎಂಬುವರು ಬ್ರಿಟಿಷರಿಂದ ಕೊಲ್ಲಲ್ಪಟ್ಟ ನಂತರ ಅವರ 2 ಮಕ್ಕಳು ಹಾಗೂ ಹೆಂಡತಿ, ಅಂದರೆ ಹೆಂಡತಿಯ ಹೆಸರು ತುಳಸಿದೇವಿ, 2 ಮಕ್ಕಳ ಹೆಸರು ಆರ್ಕೇಶ್ವರ ಮತ್ತು ಸಂಕೇಶ್ವರ. ಆರ್ಕೇಶ್ವರ ಅವ್ರ ಕ್ಯಾರೆಕ್ಟರ್ನ ಉಪೇಂದ್ರ ಅವರು ಮಾಡಿದರೆ, ಸಂಕೇಶ್ವರ ಕ್ಯಾರೆಕ್ಟರ್ನ ಸುನೀಲ್ ಪುರಾಣಿಕ್ ಅವ್ರು ಮಾಡಿದ್ದಾರೆ, ಅಂದರೆ ಆರ್ಕೇಶ್ವರ ಅಣ್ಣ ಸಂಕೇಶ್ವರ. ಸೊ ಇವ್ರೇನು ಮಾಡ್ತಾರೆ, ಅಮರಾಪುರಕ್ಕೆ ರೀಲೊಕೇಟ್ ಆಗ್ತಾರೆ ಯಾವಾಗ ಅವ್ರ ತಂದೆಯವರ ನಿಧನದ ನಂತರ. ಸೊ ಅಲ್ಲಿ ಸಂಕೇಶ್ವರ ಅಂದರೆ ಅಣ್ಣ ಸುನೀಲ್ ಪುರಾಣಿಕ್ ಅವ್ರು ಏನು ಮಾಡಿದ್ದಾರೆ, ಅವ್ರೇನು ಮಾಡ್ತಾರೆ, ನನ್ನ ತಮ್ಮ ಚೆನ್ನಾಗಿ ಓದಬೇಕು ಅನ್ನೋ ಕಾರಣಕ್ಕೆ ಉಪೇಂದ್ರ ಅವ್ರನ್ನ, ಅಂದರೆ ಉಪೇಂದ್ರ ಅವ್ರನ್ನ ಏರ್ ಫೋರ್ಸ್ಗೆ ಜಾಯ್ನ್ ಮಾಡ್ತಾರೆ. ಏರ್ ಫೋರ್ಸಲ್ಲಿ ಅವರು ವರ್ಕ್ ಅಂದರೆ ಟ್ರೈನಿಂಗ್ ಎಲ್ಲ ನಡೀತಾ ಇರುತ್ತೆ. ಸೊ ಇದಾದ ನಂತರ ಈ ಅಂದರೆ ಉಪೇಂದ್ರ ಅವರು ಏರ್ ಫೋರ್ಸಲ್ಲಿ ಏನು ಟ್ರೈನ್ ಮಾಡ್ತಾ ಇದ್ದಾರೆ, ಅಲ್ಲಿಂದ ಈ ಫೀಲ್ಡ್ಗೆ ಅಂದರೆ ಅಮರಾಪುರದಲ್ಲಿ ಒಂದು ಗ್ಯಾಂಗ್ಸ್ಟರ್ಗಳು ಅಡ್ಡ ಆಗಿರ್ತಲ್ಲ, ಅಲ್ಲಿಗೆ ಹೇಗೆ ಎಂಟ್ರಿ ಆಗ್ತಾರೆ ಅನ್ನೋದೇ ಒಂದು ಟ್ರಿಗರಿಂಗ್ ಪಾಯಿಂಟು. ಆ ಮೇನ್ ಕತೆ ಅಂದರೆ ಕಂಪ್ಲೀಟ್ ಕಬ್ಜಾದ ಒಂದು ಕತೆ ಎಲ್ಲಿ ಟರ್ನ್ ಆಗುತ್ತೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಪ್ಲಾಟಿಂದ ಟರ್ನ್ ಆಗುತ್ತೆ, ಓಕೆನಾ. ಸೊ ಇದು ಆ್ಯಕ್ಚುಲಿ ಅಂಡರ್ ವರ್ಲ್ಡ್ಗೆ ಯಾರು ಉಪೇಂದ್ರ ಅವರು ಎಂಟ್ರಿ ಹಾಕಿ ಕಾರಣ.
ಸೊ ಇಲ್ಲಿವರೆಗೂ ಇದು ಒಂದು ಸ್ಟೋರಿ ಪ್ಲಾಟ್ ಆಗಿರುತ್ತೆ ಚಿಕ್ಕದಾಗಿರ್ಬೇಕಂದ್ರೆ. ಸೊ ಈಗ ನಾನು ಇದರ ಒಂದು ಪ್ರೋಸ್ ಅಂದರೆ ಪ್ಲಸ್ ಪಾಯಿಂಟ್ಸ್ ಯಾವ್ಯಾವ ಇದು ಅಂತ ಹೇಳ್ತೀನಿ. ಪ್ಲಸ್ ಪಾಯಿಂಟ್ಸ್ ಏನಂದರೆ ಆಬ್ವಿಯಸ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಕಬ್ಜಾ ಚಿತ್ರ ಇನ್ಸ್ಪೈರ್ಡ್ ಬೈ ಕೆ ಜಿ ಎಫ್ ಅಂತ ಡೈರೆಕ್ಟ್ರೇ ಮುಂಚೆಯಿಂದಲೇ ಹೇಳ್ಕೊಂತ ಬರ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಇದು ರವಿ ಬಸ್ರವರ ಮ್ಯೂಸಿಕ್, ಆ ಮ್ಯೂಸಿಕ್ಕಿಂದ ಅವರು ಇನ್ಸ್ಪೈರ್ಡ್ ಆಗಿದ್ದಾರೆ. ಸೊ ಅವ್ರನ್ನೇ ತೊಗೊಂಡಿದ್ದಾರೆ. ಕೆ ಜಿ ಎಫ್ ರೀತಿಯೇ ಒಂದು ಸಿನಿಮಾಟೋಗ್ರಫಿ ಬೇಕು ಅಂತ ಎ ಜೆ ಶೆಟ್ಟಿ ಅನ್ನೋರನ್ನ ಒಂದು ಹೈರ್ ಮಾಡಿ ಅವರೊಂದು ಸಿನಿಮಾಟೋಗ್ರಫಿ ತೆಗೆಸಿದ್ದಾರೆ. ನೀವು ಥಿಯೇಟ್ರಿಗೆ ಹೋದರೆ ಆ ಮ್ಯೂಸಿಕ್ ಆಗಿರ್ಬೋದು ಅಥವಾ ಸಿನಿಮಾಟೋಗ್ರಫಿ ಆಗಿರ್ಬೋದು ನಿಮಗೆ ನೋಡೋಕ್ಕೆ ಗೊತ್ತಾಗುತ್ತೆ. ನಿಮಗೆ ಕೆ ಜಿ ಎಫ್ ಒಂದು ಆ ಫೀಲ್ ಕೊಡುತ್ತೆ ನಿಮಗೆ. ಬಟ್ ರವಿ ಬಸ್ರವರ ಮ್ಯೂಸಿಕ್ಕು ಕೆ ಜಿ ಎಫ್ಗೆ ಕಂಪೇರ್ ಮಾಡಿದರೆ ಅಷ್ಟು ನಿಮಗೆ ಇಂಪಾಗಿ ಅಥವಾ ಇಂಪ್ರೆಸಿವ್ ಆಗಿ ನಿಮಗೆ ಅನಿಸೋದಿಲ್ಲ. ಅದು ಒಂದು ಸ್ವಲ್ಪ ನೆಗೆಟಿವ್ ಅನ್ಬೋದು. ಬಟ್ ಹಾಡುಗಳು ಸ್ವಲ್ಪ ಚೆನ್ನಾಗಿದ್ದಾವೆ, ಚೆನ್ನಾಗೇ ಮಾಡಿದ್ದಾರೆ. ಅದರ ಬಿ ಜಿ ಎಮ್ ಸುಮ್ಮನೆ ಅನಾವಶ್ಯಕವಾಗಿ ತುಂಬ ಜಾಸ್ತಿ ರೋರಿಂಗ್ ರೀತಿಯಲ್ಲಿ ಒಂದು ಬಿ ಜಿ ಎಮ್ ಕೊಡೋಕ್ಕೆ ಹೋಗಿ ಸ್ವಲ್ಪ ಎರವಿ ಬಸರು ಎಳೆದಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ತುಂಬ ಅದ್ಭುತವಾಗಿದೆ. ಉಪ್ಪಿ ಸರ್ ಆ್ಯಕ್ಟಿಂಗ್ ಒಂದು ಪ್ಲಸ್ ಪಾಯಿಂಟ್, ನಿಮ್ಗೆ ಗೊತ್ತೇ ಇದೆ. ಅದ್ರ ಜೊತೆಗೆ ಕಿಚ್ಚ ಸುದೀಪ್ ಮತ್ತು ಕರುಣಾಳ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಮಲ್ಟಿ ಸ್ಟಾರರ್ ಆ್ಯಕ್ಟ್ ಮಾಡೋದು ಕೂಡ ಒಂದು ಪ್ಲಸ್ ಪಾಯಿಂಟ್. ಇನ್ನು ನಾನು ನೆಗೆಟಿವ್ ಪಾಯಿಂಟ್ಸ್ಗೆ ಬರೋದಾದರೆ ಮೇನ್ ಸ್ಟೋರಿ ಏನೇ ಅಂತ ಹೇಳ್ಬೋದು. ಯಾಕಂದರೆ ನೀವು ಈಗ ಕೆ ಜಿ ಎಫ್ ಹೋಲಿಸ್ಕೊಂಡ್ರೆ ನಿಮಗೆ ಆ ಹೀರೋಗೆ ಒಂದು ಮೋಟಿವ್ ಏನಿತ್ತು ಅಂದರೆ ನಾನು ಸಾಯುವಾಗ ನನ್ನ ತಾಯಿ ಹೇಳಿದಾಗೆ ನಾನೊಬ್ಬ ಶ್ರೀಮಂತನಾಗಿ ಸಾಯಬೇಕು, ನೀನು ದುಡ್ಡು ಯಾವ ರೀತಿ ದುಡಿತೀಯೋ ಗೊತ್ತಿಲ್ಲ, ಯಾವ ದಾರಿ ಹಿಡಿತೀಯೋ ಗೊತ್ತಿಲ್ಲ, ಸರಿ ಮಾಡ್ತೀಯೋ ತಪ್ಪು ಮಾಡ್ತೀಯೋ ಗೊತ್ತಿಲ್ಲ, ಆದರೆ ನೀನು ಒಬ್ಬ ಶ್ರೀಮಂತನಾಗಿ ಸಾಯಬೇಕು ಅಂತ. ಅವರ ತಾಯಿ ಸಮಾಜದಿಂದ ಅನುಭವಿಸಿದ ಕಷ್ಟಗಳು ನಿಂದನೆಗಳಿಂದ ಈ ಒಂದು ರೀತಿ ಏನಂತಾರೆ ಫ್ರಸ್ಟ್ರೇಟೆಡ್ ಆಗಿಬಿಟ್ಟು ಆ ಮಗನಿಗೆ ಯಾವ ತಾಯಿ ಆ ರೀತಿ ಹೇಳಲ್ಲ, ಆದರೆ ಆ ತಾಯಿ ಅವರಿಗೆ ಆ ಪರಿಸ್ಥಿತಿಯಲ್ಲಿ ಆ ರೀತಿ ಹೇಳಲ್ಪಡಿಸುತ್ತೆ. ಸೊ ಆ ಒಂದು ಮೋಟಿವೇಶನ್ ಅಂದರೆ ರಾಕಿ ಬಾಯ್ ಆಗಲಿಕ್ಕಾಗಲಿ ಅಥವಾ ಕೆ ಜಿ ಎಫನ್ನು ಒಳಸೊಳಪಡಿಸ್ಕೊಳ್ಳೋಕ್ಕಾಗಲಿ ಕೊನೆಗೆ ಏನಾಗ್ತಾನೆ ಹೀರೋ ಅನ್ನೋದು ಒಂದು ಸ್ಟೋರಿ ಲೈನ್ ಇತ್ತು. ಬಟ್ ಇದರಲ್ಲಿ ತನ್ನ ಅಣ್ಣನನ್ನು ಒಬ್ಬರು ವ್ಯಕ್ತಿ ಅಂದರೆ ಅನ್ಯಾಯ ವಿರುದ್ಧ ಧ್ವನಿ ಎತ್ತಿದ್ದ ತನ್ನ ಅಣ್ಣನನ್ನು ಯಾರೊಬ್ಬ ವಿಲನ್ಗಳು ಕೊಲೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಆ ವಿಲನ್ನ ಹೀರೋ ಕೊಲೆ ಮಾಡ್ತಾನೆ. ಸೊ ಇಲ್ಲಿವರೆಗೂ ಕತೆ ಅಂದರೆ ಮೊದಲಾರ್ಧದವರೆಗೂ ಕತೆ ಒಂದು ರೀತಿಯಲ್ಲಿ ಸ್ಟೋರಿ ಲೈನ್ ಮೇಲೆ ನಡೆಯುತ್ತೆ. ಅದ ನಂತರ ಉಪೇಂದ್ರ ಅವರು ಅಂದರೆ ಹೀರೋ ಅರ್ಕೇಶ್ವರ ಅನ್ನೋರು ಮುಂದಕ್ಕೆ ಅಷ್ಟೆಲ್ಲ ಕಬ್ಜಾ ಮಾಡ್ಕೊಳ್ಳಿಕ್ಕೆ ಏನು ಮೋಟಿವೇಶನ್ ಇತ್ತು, ಏನು ಮೋಟಿವ್ ಇತ್ತು ಅವ್ರದ್ದು, ಏನು ಅಂದರೆ ಏನು ಉದ್ದೇಶ ಇತ್ತು, ಆ ಕತೆ ನಡೆಯೋದಕ್ಕೆ ಒಂದು ಮೋಟಿವ್ ಅನ್ನೋದಿಲ್ಲ ಹೀರೋಗೆ. ಅವರು ಏನು ಮಾಡ್ತಿದ್ದಾರೆ, ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋ ಒಂದು ಮೋಟಿವ್ ಇಲ್ಲ ಇಲ್ಲಿ. ಈಗ ಕೆ ಜಿ ಎಫಲ್ಲಿ ಪ್ರಕಾಶ್ ರಾಜ್ ಅವರು ಸ್ಟೋರಿನ ನೆರೇಟ್ ಮಾಡಿದಂಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಆ ಸ್ಟೋರಿನ ನೆರೇಟ್ ಮಾಡ್ತಾ ಹೋಗ್ತಾರೆ. ಅವರು ವಾಯ್ಸ್ ಅಂದರೆ ಬೇಸ್ ವಾಯ್ಸ್ ಇರೋದರಿಂದ ಆ ಒಂದು ಫೀಲ್ ತುಂಬ ಚೆನ್ನಾಗಿ ಖುಷಿ ಅನಿಸುತ್ತೆ ನಿಮಗೆ ಕೇಳುವಾಗ. ಇನ್ನೊಂದು ಏನು ಟ್ರಿಕ್ ಯೂಸ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ಅಂದರೆ ನಿಮಗೆ ಮೊದಲಿಗೆ ಫಾರ್ ಎಕ್ಸಾಂಪಲ್ ಒಂದು ಸೀನ್ ಇತ್ತು ಅಂದರೆ ಆ ಸೀನ್ ಔಟ್ಪುಟನ್ನು ತೋರಿಸ್ಬಿಡ್ತಾರೆ. ಅದಾದ ನಂತರ ಆ ಔಟ್ಪುಟ್ ಹೆಂಗೆ ಬಂತು ಅನ್ನೋ ಒಂದು ಸೀನನ್ನು ತುಂಬ ಕಡೆ ರಿಪೀಟ್ ಮಾಡಿದ್ದಾರೆ. ಸೊ ಈ ರಿಪೀಟ್ ಮಾಡಿರೋದ್ರಿಂದ ಜನಗಳು ತುಂಬ ಈಸಿಯಾಗಿ ಗೆಸ್ ಮಾಡ್ತಾ ಹೋಗ್ತಾರೆ. ಸೊ ಅದು ನಿಮಗೆ ಆ ಕ್ಯೂರಿಯಾಸಿಟಿ ಅನ್ನೋದು ಮೇಂಟೈನ್ ಆಗಲ್ಲ. ಈಗ ಒಂದು ಸರಿ ಎರಡು ಸರಿ ಆ ಥರ ತೋರಿಸಿದ್ರೆ ನಿಮಗೆ ಓಕೆ ಔಟ್ಪುಟ್ ಯೋ ಔಟ್ಪುಟ್ ಈ ರೀತಿ ಆಯಿತಾ, ಯಾವ ರೀತಿ ಆಯಿತು ಅನ್ನೋದು ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಬಟ್ ಇದನ್ನು ರಿಪೀಟ್ ಮಾಡಿರೋದ್ರಿಂದ ನಿಮಗೆ ಆ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡೋಕ್ಕೆ ಅಂದರೆ ಮೇಂಟೈನ್ ಮಾಡ್ಸೋಕ್ಕಾಗಿಲ್ಲ ಅವರಿಗೆ ಆಲೋಚನೆ ವರ್ಕ್ ಇಲ್ಲಿ. ಇನ್ನೊಂದು ಈ ಚಿತ್ರದ ಬಜೆಟ್ 120 ಕೋಟಿ ಅಂತ ಏನು ಹೇಳಿದರು. ರಿಲೀಸ್ ಮುಂಚೆನೇ ಸುಮಾರು 100 ಕೋಟಿಯಷ್ಟು ಇದು ಮಾರ್ಕೆಟ್ ಅಂದರೆ ಬಿಸ್ನೆಸ್ ಮಾಡಿತ್ತು ಅಂತ ಹೇಳ್ತಾರೆ. ಸೊ ಈ ವಿಕಿಪೀಡಿಯಾದಲ್ಲಿ ಏನು ನೋಡಿದರೆ ಸುಮಾರು 50+ crore ಕಲೆಕ್ಷನ್ ಅಂತಾರೆ. ಸೊ ಅವರು ಆಬ್ವಿಯಸ್ಲಿ ಲಾಭದಲ್ಲ ಇದ್ದಾರೆ. ಸೊ ಪ್ರೀ ರಿಲೀಸ್ ಅಂದರೆ ರಿಲೀಸ್ಗೆ ಮುಂಚೆ 100 crore ಪ್ಲಸ್, ಈಗ ಆಫ್ಟರ್ ರಿಲೀಸ್ ಸಮ್ 50-60 crore ಆಗಿದೆ ಅಂತಾರೆ. ಸೊ 100 crore ಕ್ಲಬ್ ದಾಟಿದೆ ಮೂವಿ ಆಬ್ವಿಯಸ್ಲಿ, ಯಾಕಂದರೆ ನಮ್ಮ ಕನ್ನಡ ಚಿತ್ರ, ನಮ್ಮ ಹೆಮ್ಮೆಯ ಕನ್ನಡ ಚಿತ್ರ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಬಟ್ ಆದರೆ ನಾವು ಈ ರೀತಿ ಈ ಚಿತ್ರದ ರೀತಿ ಇನ್ಸ್ಪೈರ್ಡ್ ಆಗಿದ್ದೀವಿ ಅಂತ ಯೋಚನೆ ಮಾಡೋಕ್ಕೆ ಮುಂಚೆ ನಾವು ಸ್ಟೋರಿ ಲೈನ್ ಪ್ರಾಪರಾಗಿ ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನನಗೆ ಕೇಳೋದಾದರೆ ನಾನು ಕಾಯಿನ್ಸಲ್ಲಿ ಸ್ಟೋರಿ ಒಂದು ಹೇಳ್ತೇನೆ.
ಬಟ್ ಎರಡನೇ ಒಂದು ನೆಗೆಟಿವ್ ಪಾಯಿಂಟ್ ಏನು ಅಂದರೆ ತುಂಬ ಓವರ್ ಮಾಡಿರೋ ಒಂದು ಆ್ಯಕ್ಷನ್ ಸೀನ್ಸ್ ಅಂತ ನನಗೆ ಅನಿಸುತ್ತೆ. ಏನು ತುಂಬ ಅತಿ ಹೆಚ್ಚು ಆ್ಯಕ್ಷನ್ ಸೀನ್ಗಳಂದರೆ ತುಂಬ ಅದ್ಭುತವಾಗಿ ನಾವು ಸೀನ್ ಮಾಡೋಕ್ಕಂತ ಅತಿ ಹೆಚ್ಚಾಗಿ ಅಂದರೆ ಬೇಗ ಅವಶ್ಯಕತೆಗಿಂತ ಹೆಚ್ಚಿನ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಮಾಡಿಸಿದ್ರೆ ತುಂಬ ಜಾಸ್ತಿ ಆಯ್ತೇನೋ ಅಂತ ಅನಿಸುತ್ತೆ. ಅಂದರೆ ಈಗ ಬೇರೆ ಚಿತ್ರರಂಗದಲ್ಲಿ ತುಂಬ ಅಂದರೆ ಕೆಲವು ಹೀರೋಗಳಿಗೆ ತುಂಬ ಅಂದರೆ ಅವಶ್ಯಕತೆ ಮೀರಿಗೂ ಅಂದರೆ ನಂಬಲ್ ಆಗೋದಕ್ಕಿಂತ ಹೆಚ್ಚಿಗೆ ಆ್ಯಕ್ಷನ್ ಸೀನ್ಸ್ ಮಾಡಿಸಿದ್ರೆ ಅವರ ಹೀರೋಗಳು ಅಥವಾ ಅವರು ಹೀರೋ ಫ್ಯಾನ್ಸ್ಗಳು ಅವ್ರನ್ನ ಅದನ್ನ ಎಂಜಾಯ್ ಮಾಡ್ಬೋದು. ಬಟ್ ಆದರೆ ಕನ್ನಡದಲ್ಲಿ ಅಂದರೆ ಕಾಮನ್ ಆಡಿಯನ್ಸ್ ಅಥವಾ ಎಲ್ಲ ವರ್ಗದ ಆಡಿಯನ್ಸ್ಗನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಬೇಕಂದ್ರೆ ಎಲ್ಲ ಆಡಿಯನ್ಸ್ಗೂ ನಾವು ಕನೆಕ್ಟ್ ಆಗೋ ರೀತಿಯಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಅಥವಾ ಸಾಂಗ್ಸ್ ಆಗಲಿ ಸ್ಟೋರಿ ಲೈನ್ ಆಗಲಿ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಕೆ ಜಿ ಎಫಲ್ಲಿ ಒಂದು ತಾಯಿ ಸೆಂಟಿಮೆಂಟು ಅಥವಾ ತಾಯಿ ಕೊಟ್ಟ ಮಾತು ಅಥವಾ ಮಾಸ್ ಹೀರೋಗಳು ಮಾಸ್ ಹೀರೋಗಳಂದರೆ ಇಷ್ಟಪಡುವ ಆಡಿಯನ್ಸ್ಗೆ ಒಂದು ಮಾಸ್ ಎಲಿಮೆಂಟ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಬಿ ಜಿ ಎಮ್ ಆಗಿರ್ಬೋದು, ಆ ಸಿನಿಮಾಟೋಗ್ರಫಿ ಡಿಫ್ರೆಂಟ್ ಸಿನಿಮಾಟೋಗ್ರಫಿ ಅಥವಾ ಸ್ಟೋರಿ ನರೇಷನ್ ಆಗಿರ್ಬೋದು ಅಥವಾ ಸ್ವಲ್ಪ ಅಲ್ಲಲ್ಲಿ ಮಧ್ಯದಲ್ಲಿ ಒಂದು ಕಾಮಿಡಿ ಸೀಕ್ವೆನ್ಸಸ್ ಆಗಿರ್ಬೋದು, ಅಂದರೆ ಆ ರೀತಿ ಒಂದು ಬ್ಯಾಲೆನ್ಸ್ಡ್ ಇದ್ದರೆ ಜನ ಇಷ್ಟಪಡ್ತಾರೆ ಅಂತ ನನ್ನ ಅನಿಸಿಕೆ. ಫೈನಲ್ ಕನ್ಕ್ಲೂಷನ್ ಕಬ್ಜಾಗೆ ಏನು ಹೇಳೋದಂದರೆ ಕಬ್ಜಾ ಬೇಕಿಂಗ್ ತುಂಬ ಅದ್ಭುತವಾಗಿದೆ. ರವಿ ಬಸ್ರವರ ಮ್ಯೂಸಿಕ್ ಸಾಂಗ್ಸ್ ಆಗಿರ್ಬೋದು ಮತ್ತು ಬಿ ಜಿ ಎಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾಟೋಗ್ರಫಿ ಸೂಪರಾಗಿದೆ. ಉಪ್ಪಿ ಸರ್, ಸುದೀಪ್ ಹಾಗೂ ಶಿವಣ್ಣ ಅವರ ಆ್ಯಕ್ಟಿಂಗ್ ಅಂತೂ ಸೂಪರ್. ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಈಗೇನು ರೋಲೆಕ್ಸ್ ರೋಲೆಕ್ಸ್ ಅಂತ ತುಂಬ ವೈರಲ್ ಆಗಿದೆ ಸೂರ್ಯ ಅವರ ಒಂದು ಎಂಟ್ರಿ, ಆ ರೀತಿ ಶಿವಣ್ಣ ಅವರ ಎಂಟ್ರಿ ಆಗುತ್ತೆ. ಅದಕ್ಕಂತ ನೀವು ಶಿಳ್ಳೆ ಚಪ್ಪಾಳೆ ಹೊಡೆದೆ ಥಿಯೇಟ್ರಿಂದ ಆಚೆ ಬರಲ್ಲ, ಅದಂತೂ ಗ್ಯಾರಂಟಿ. ಸೊ ಇಷ್ಟೆಲ್ಲ ಪ್ಲಸ್ಗಳ ಮಧ್ಯೆ ಮೇನ್ ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ನ ಡೈರೆಕ್ಟರ್ ಏನಂತಾರೆ, ಆ ಡೈರೆಕ್ಟರ್ ಸ್ಟೋರಿಯಲ್ಲಿ ಸ್ವಲ್ಪ ಹಿಡಿದ್ರೆ ಅಂತ ನನಗೆ ಅನಿಸುತ್ತೆ. ಸೊ ಓವರಾಲ್ ರೇಟಿಂಗ್ ಕೊಡೋದಾದ 10 ನಾನು 7 ಕೊಡ್ಬೋದು. ಸೊ ಇದಿಷ್ಟು ಕಬ್ಜಾ ಚಿತ್ರದ ಬಗ್ಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಅಥವಾ ರಿವ್ಯೂ ಅಂತ ಅಂದ್ಕೊಬೋದು. ಅಮೆಜಾನ್ ಪ್ರೈಮಲ್ಲಿ April 14th ಮೂವಿ ರಿಲೀಸ್ ಆಗ್ತದೆ. ಸೊ ಥಿಯೇಟ್ರಲ್ಲಿ ಈ ಚಿತ್ರನ ನೋಡೋದು ನಿಮಗೆ ತುಂಬ ಒಳ್ಳೆ ಫೀಲ್ ಕೊಡುತ್ತೆ. ಅಂದರೆ ಆ ಒಂದು ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು ತುಂಬ ಫೀಲ್ ಕೊಡುತ್ತೆ. ಬಟ್ ಆ ಸ್ಟೋರಿನ ಸ್ವಲ್ಪ ಇನ್ನು ಇಂಪ್ರೂವ್ ಮಾಡಿದ್ರೆ ಅಂದರೆ ಸ್ಟೋರಿ ಲೈನ್ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಅದನ್ನೇ ಕಂಟಿನ್ಯೂ ಮಾಡಿ ಈರೋಗೊಂದು ಮೋಟಿವೇಶನ್ ಏನೋ ಒಂದು ಮೋಟಿವ್ ಇಟ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಬಟ್ ಓಕೆ, ಓವರಾಲ್ ಚಿತ್ರ ಚೆನ್ನಾಗಿದೆ. ಥಿಯೇಟ್ರಲ್ಲಿ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ, ಅಮೆಜಾನ್ ಪ್ರೈಮಲ್ಲಿ ರಿಲೀಸ್ ಆಗ್ತಾಯಿದೆ, ನೋಡ್ಬೋದು, ಎಂಜಾಯ್ ಮಾಡಿ. ಇನ್ನೂ ಇಷ್ಟು ಹೆಚ್ಚು ನಾನು ಚಿತ್ರಗಳ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಅಂದರೆ ವೀಲಾಗ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ನೀವು ಮನಕ್ಕೆ ವೀಲಾಗಲ್ಲಿ ನೋಡ್ಬೋದು. ಈ ವಿಮರ್ಶೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.